ವೈರಲ್ ಆಗುತ್ತಿರುವ ರಾಮಲಲ್ಲಾ ಮೂರ್ತಿ ನಿಜವಾದದ್ದಲ್ಲ, ಅಯೋಧ್ಯೆಯ ಅರ್ಚಕ ಸತ್ಯೇಂದ್ರ ದಾಸ್ ಸ್ಪಷ್ಟೀಕರಣ. ಅಯೋಧ್ಯೆ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ದಿನ ಇದೇ ತಿಂಗಳು ಜನವರಿ 22 ನಡೆಯಲಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಹಾಗೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಒಂದು ಮೂರ್ತಿ ಬಂದಿದೆ. ಆ ಮೂರ್ತಿಯನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಮಾಡಲಾಗಿದೆ. ಈ ಬಗ್ಗೆ ರಾಮ ಮಂದಿರದ ಅರ್ಚಕರು ಒಂದು ಮಾತನ್ನ ಹೇಳಿದ್ದಾರೆ. ನಿಜವಾದ ಮೂರ್ತಿಯ ಕಣ್ಣನ್ನ ಇನ್ನೂ ತೆಗೆದಿಲ್ಲ ನಾವು, ಕಣ್ಣನ್ನ ಮುಚ್ಕೊಂಡಿರ್ತಾನೆ ರಾಮ, ಇದು ನೋಡಿದ್ರೆ ಕಣ್ಣು ಬಿಟ್ಕೊಂಡಿರುವಂತಹ ರಾಮ, ನಿಜಕ್ಕೂ ಇದು ಹೌದಾ ಅನ್ನುವಂತಹ ಪ್ರಶ್ನೆಗಳು ಎಲ್ಲಾ ಕಡೆಗೆ ಎದ್ದಿದೆ. ಅಂದ್ರೆ ಅರ್ಚಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅದು ನಿಜವಾದ ಮೂರ್ತಿ ವೈರಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಥವಾ ಆದ್ರೂ ಕೂಡ ರಾಮನ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಲಾಗಿದೆ, ಕಣ್ಣನ್ನ ಮುಚ್ಕೊಂಡಿರೋ ರಾಮ ಇದ್ದಾರೆ, ಕಣ್ಣನ್ನ ತೆಗೆದಿಲ್ಲ ಇನ್ನು, ಆದ್ರೂ ಯಾರು ಇದನ್ನ ವೈರಲ್ ಮಾಡಿದ್ದು ಅಂತ ಅರ್ಚಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಅಯೋಧ್ಯೆ ರಾಮ ಮಂದಿರ ಗರ್ಭಗುಡಿಯಲ್ಲಿ ಸ್ಥಾಪಿಸಲಿರುವ ರಾಮಬಾಲ ಅಥವಾ ರಾಮಲಲ್ಲಾನ ಮೂರ್ತಿ ಎಂದು ಎನ್ನಲಾದ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರುವ ಫೋಟೋ ನಿಜವಾದದ್ದಲ್ಲ ಎಂದು ಶ್ರೀರಾಮ ಜನ್ಮಭೂಮಿಯ ತೀರ್ಥಕ್ಷೇತ್ರದ ಪ್ರಧಾನ ಅರ್ಚಕರು ಆಚಾರ್ಯರು ಆಗಿರುವಂತಹ ಸತ್ಯೇಂದ್ರ ದಾಸ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಮಲಲ್ಲಾ ಮೂರ್ತಿ ಎಂದು ಎನ್ನಲಾಗಿರುವಂತಹ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಬೆನ್ನಲೆಯಲ್ಲಿ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ರಾಮಲಲ್ಲಾ ಮೂರ್ತಿಯ ಚಿತ್ರ ಹೇಗೆ ಸೋರಿಕೆ ಆಯಿತು ಎಂಬುದರ ಕುರಿತು ತನಿಖೆಯನ್ನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಸಂಪೂರ್ಣಗೊಳ್ಳುವ ಮುನ್ನ ಮುಚ್ಚಿರುವ ಬಾಲರಾಮ ಮೂರ್ತಿಯ ಕಣ್ಣನ್ನ ತೆರೆಯುವುದಿಲ್ಲ, ಶ್ರೀರಾಮನ ಕಣ್ಣುಗಳು ಕಾಣುವ ವೈರಲ್ ಆಗಿರುವ ವಿಗ್ರಹವು ನಿಜವಾದದ್ದಲ್ಲ, ಮೂರ್ತಿಯ ಕಣ್ಣುಗಳು ಕಾಣುವಂತಹ ಫೋಟೋ ಬಹಿರಂಗವಾದಿದ್ದೆ, ಹೌದಾದ್ರೆ ಯಾಕಾಯಿತು, ಯಾರಿಂದ ಆಯಿತು ಅನ್ನುವಂಥದ್ದು ತನಿಖೆಯನ್ನ ಮಾಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ವಿಗ್ರಹದ ಚಿತ್ರಗಳು ಹೇಗೆ ವೈರಲ್ ಆಗ್ತಿದೆ ಎಂಬುದನ್ನ ಪತ್ತೆ ಮಾಡಬೇಕು ಎಂದು ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಾಲರಾಮನ ಮೂರ್ತಿಯನ್ನ ಬಟ್ಟೆಯಿಂದ ಮುಚ್ಚಲಾಗಿದೆ, ವಿಗ್ರಹವನ್ನ ಇನ್ನೂ ಬಹಿರಂಗಪಡಿಸಿಲ್ಲ, ಅಂತಿಮಗೊಳಿಸಲಾಗಿರುವ ರಾಮನ ಮೂರ್ತಿಯನ್ನ ಬಟ್ಟೆಯಿಂದ ಮುಚ್ಚಲಾಗಿದೆ ಅಂತ ಅವರು ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ಬಾಲರಾಮನದ್ದು ಎನ್ನಲಾದ ಚಿತ್ರಗಳು ಶುಕ್ರವಾರ ಸಂಜೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಹಲವು VIPಗಳು ಹಂಚಿಕೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಚಿತ್ರವನ್ನ ಬಿಡುಗಡೆ ಮಾಡಲು ನಿರಾಕರಿಸಿದ್ರು, ಆದಾಗ್ಯೂ ಚಿತ್ರ ವೈರಲ್ ಆಗಿದೆ. ಮತ್ತೊಂದೆಡೆ ದೇವಾಲಯದ ಒಳಗಡೆ ವಿಗ್ರಹವನ್ನ ಇರಿಸಲು ಕೆಲವು ದಿನಗಳ ಮೊದಲ ಚಿತ್ರವನ್ನ ತೆಗೆದಿರಬಹುದು ಮತ್ತು ಅದರ ಈಗ ಪ್ರಸಾರ ಮಾಡಲಾಗ್ತಾ ಇದೆ ಅಂತ VHV ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ಮೂರ್ತಿಯ ಮೊದಲ ಚಿತ್ರ ಜನವರಿ 22 ಮಾತ್ರ ಲಭ್ಯವಾಗುವ ನಿರೀಕ್ಷೆ ಇದೆ ಅಂತ ತಿಳಿಸಿದ್ದಾರೆ. ಜನವರಿ 22 ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಲಕ್ಷ್ಮೀಕಾಂತ್ ದೀಕ್ಷಿತ್ ನೇತೃತ್ವದಲ್ಲಿ ಅರ್ಚಕರ ತಂಡವು ಪ್ರಾಣ ಪ್ರತಿಷ್ಠಾಪನೆಯ ಮುಖ್ಯ ವಿಧಿ ವಿಧಾನವನ್ನ ನೆರವೇರಿಸಲಿದೆ. ಇದಕ್ಕಾಗಿ ಪ್ರಧಾನಿ ಅವರು ಸದ್ಯ ಕೆಲವು ಕಠಿಣ ವ್ರತವನ್ನ ಅನುಸರಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ. 1984 BE ಮುಗಿಸಿದಂತ ವ್ಯಕ್ತಿ ಫ್ಯಾಮಿಲಿ ಒಂದು ಬಿಸ್ನೆಸ್ ನ ಶುರು ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಕರಾವಳಿ ಭಾಗದಲ್ಲಿ ದೊಡ್ಡದಾದಂತ ಸನ್ ರೈಸ್ ಆಗುತ್ತೆ. ಯಶಸ್ವಿ ಉದ್ಯಮಿಯಾಗಿ ಅಷ್ಟೇ ಅಲ್ಲ, ಗೋವುಗಳ ಬಾಂಧವ್ಯ ಪ್ರೀತಿ, ಆ ಮಾತುಕತೆ, ನಾವು ಅದನ್ನ ಪ್ರೀತಿಸೋಕ್ ಶುರುವಾದಾಗ ಆ ಕಣ್ಣೀರ್ ಇದೆಯಲ್ಲ ಅದೇಳುತ್ತೆ. ಒಬ್ಬ ವ್ಯಕ್ತಿ ಹಲವರ ಬದುಕಿನಲ್ಲಿ ದಾರಿದೀಪ ಆಗ್ತಾರೆ. ಬಾಸ್ ಒಳ್ಳೆ ವ್ಯಕ್ತಿತ್ವ ಅಂತಾರೆ. ಈ ಕಂಪನಿಯಿಂದ ನಮ್ಗೆ ಮನೆ ತರ ಆಯ್ತು, ಅಷ್ಟು ಖುಷಿ ಆಗುತ್ತೆ. ತುಂಬಾ ಒಳ್ಳೆ ವ್ಯಕ್ತಿತ್ವ ಅವರದ್ದು, ಹೆಮ್ಮೆ ಪಡ್ತೀನಿ ಈ ಕಂಪನಿ ನಾನು ವರ್ಕ್ ಮಾಡಲಿಕ್ಕೆ. ಬೇರೆಯವ್ರನ್ನು ಬೆಳೆಸುವಂತ ವ್ಯಕ್ತಿತ್ವ ಇದೆಯಲ್ಲ ಅದು ಬಹಳ ಮಹತ್ವ. ಅವರು ದಾರಿದೀಪವಾಗಿ ಬದಲಾಗ್ತಾರೆ. ಸೊ ಈ ಸನ್ ರೈಸ್ ದೊಡ್ಡ ಮಟ್ಟಕ್ಕೆ ಬೆಳಕಾಗುತ್ತೆ.